ವೀಕ್ಷಕರ ವೀಕ್ಷಕರೇ, ಶಾರದೆಯ ಜ್ಞಾನಸುದೆ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಈ ವಿಶೇಷವಾದ ಕಥೆಯನ್ನು ಕೇಳೋಕ್ಕೆ ನೀವೆಷ್ಟು ಉತ್ಸುಕರಾಗಿದ್ದೀರೋ, ಇದನ್ನು ಹಂಚ್ಕೊಳ್ಳೋಕ್ಕೆ ನಾನು ಕೂಡ ಅಷ್ಟೇ ಉತ್ಸುಕಳಾಗಿದ್ದೇನೆ. ಒಮ್ಮೆ ರಾಜಸ್ಥಾನದಲ್ಲಿ ರಾಜ ಸಿಂಗ್ ಅನ್ನೋ ವ್ಯಾಪಾರಿ ಒಂದು ಒಂಟೆಯನ್ನು ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಒಂಟೆಯನ್ನೆಲ್ಲ ಮಾರೋ ಜಾತ್ರೆ ಕೂಡ ಹೋಗ್ತಾನೆ. ಅಲ್ಲಿ ಸುಮಾರು ಒಂಟೆಗಳನ್ನು ನೋಡ್ತಾನೆ, ಯಾವುದು ಸಮಾಧಾನ ಆಗಲ್ಲ, ಕೊಂಡ್ಕೊಳ್ಬೇಕು ಅಂತ ಅನಿಸೋಲ್ಲ. ಅಯ್ಯೋ, ನನ್ನ ರಿಕ್ವೈರ್ಮೆಂಟ್ಗೆ ಬೇಕಾಗೋ ಒಂಟೆನೇ ಸಿಗ್ತಾ ಇಲ್ವಲ್ಲ, ಇನ್ನೇನು ಮನೆಗೆ ಹೋಗ್ಬಿಡೋಣ, ಬೆಳಗಿಂದ ಹುಡುಕಿ ಹುಡುಕಿ ಸಾಕಾಯ್ತು ಅನ್ನೋಷ್ಟರಲ್ಲೇ ಒಂದು ವಿಶೇಷವಾದ ಒಂಟೆ ಆತನ ಕಣ್ಣಿಗೆ ಬೀಳತ್ತೆ. ಅದರ ಮಾಲೀಕನ ಹತ್ರ ಹೋಗಿ ಆ ಒಂಟೆ ಬಗ್ಗೆ ವಿಚಾರಿಸ್ತಾನೆ, ಹತ್ತಿರದಿಂದ ಅದನ್ನು ನೋಡ್ತಾನೆ, ಅದರ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಎಲ್ಲ ರೀತಿಯಲ್ಲೂ ಈ ಒಂಟೆನೇ ನನಗೆ ಸೂಕ್ತ ಅಂತ ಆತನಿಗೆ ಸಮಾಧಾನ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ ಕೂಡ. ಸರಿ, ಆ ಒಂಟೆ ವ್ಯಾಪಾರಿ ಹತ್ರ ಅಥವಾ ಮಾಲೀಕನ ಹತ್ರ ಸ್ವಲ್ಪ ಬೆಲೆಗೆ ಚೌಕಾಸಿಯನ್ನು ಮಾಡಿ ಕೊನೆಗೆ ಅದೇ ಒಂಟೆ ತಗೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆ ಒಂಟೆಯ ಮಾಲೀಕ, ನೋಡಪ್ಪ ರಾಜ ಸಿಂಗ್, ನನ್ನ ಹತ್ರ ಇರೋ ಎಲ್ಲ ಒಂಟೆಗಳಿಗಿಂತ ಈ ಒಂಟೆ ತುಂಬ ವಿಶೇಷ ಮತ್ತು ಎತ್ತರವಾದ ಒಂಟೆ. ಇದು ನನ್ನ ಫೇವ್ರೆಟ್ ಕೂಡ. ಆದ್ದರಿಂದ ಅದ್ರ ಮೇಲೆ ಒದಿಸಿದ್ದೀನಲ್ಲ ಆ ಸಿಲ್ಕಿನ ಹಳದಿ ಬಣ್ಣದ ಬಟ್ಟೆ, ಅದನ್ನು ಕೂಡ ಇದ್ರ ಜೊತೆಯಲ್ಲಿ ನಿನಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ. ಅದರ ಅಲಂಕಾರದ ವಸ್ತುಗಳೆಲ್ಲ ನೀನು ತೊಗೊಂಡು ಹೋಗ್ಬೋದು ಅದ್ರ ಜೊತೆಯಲ್ಲಿ ಅಂತ ಹೇಳ್ತಾನೆ. ರಾಜ ಸಿಂಗ್ಗೆ ತುಂಬ ಖುಷಿಯಾಗತ್ತೆ. ತನಗೆ ಬೇಕಾಗಿದ್ದಂತಹ ಒಂಟೆನೆ ಮತ್ತು ಸೂಕ್ತವಾದ ಬೆಲೆಯಲ್ಲಿ ಸಿಕ್ತು ಅಂತ ತುಂಬ ಸಂತೃಪ್ತಿಯಿಂದ ಆ ಒಂಟೆನ ತಗೊಂಡು ಮನೆ ಕಡೆ ತನ್ನ ಹೆಂಡತಿಗೆ ಅದನ್ನು ತೋರಿಸ್ಬೇಕು ಅಂತ ಖುಷಿ ಖುಷಿಯಾಗಿ ಹೊರಡ್ತಾನೆ. ಮನೆ ಸೇರಿದ ತಕ್ಷಣ ಹೆಂಡತಿಯನ್ನು ಆನಂದದಿಂದ ಕರೆತು, ನೋಡು, ನಾನು ಒಂಟೆ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀನಿ, ನಮಗೆ ಯಾವ ಥರದ ಒಂಟೆ ಬೇಕಾಗಿತ್ತೋ ನಮ್ಮ ವ್ಯಾಪಾರಕ್ಕೆ ಅದಕ್ಕೆ ಅತ್ಯಂತ ಸೂಕ್ತವಾಗಿದೆ ಇದು ಅಂತ ಹೇಳಿ ಖುಷಿಯಾಗಿ ತೋರಿಸ್ತಾನೆ. ಹೆಂಡತಿ ಕೂಡ ಆ ಒಂಟೆ ನೋಡಿ ತುಂಬ ಖುಷಿಪಡ್ತಾರೆ. ಹಾಗೂ ಅದರ ಮೇಲೆ ಹೊದಿಸಿದಂಥ ಹಳದಿ ಬಣ್ಣದ ಆ ಒಂದು ರೇಷ್ಮೆಯ ಬಟ್ಟೆಯನ್ನು ನೋಡಿ ಖುಷಿಪಟ್ಟು ಅದನ್ನು ತೆಗಿತಾಳೆ, ಒಂಟೆಯನ್ನು ಸಂಪೂರ್ಣವಾಗಿ ನೋಡೋಣ ಅಂತ ಹೇಳಿ. ಹಾಗೆ ಅದನ್ನು ಸರಿಸ್ತಾ ಇದ್ದ ಹಾಗೆ ಅಲ್ಲೊಂದು ಪುಟಾಣಿ ಗಂಟು ಥರ ಏನೋ ಕಾಣುತ್ತೆ. ಏನಿದು ಅಂತ ಆಕೆ ಉತ್ಸಾಹದಿಂದ ತೆಗೆದು ನೋಡಿದಾಗ ಅದು ಒಂದು ವಜ್ರ ಇರುವಂತಹ ಪುಟಾಣಿ ಚೀಲ ಆಗಿರುತ್ತೆ. ಅಯ್ಯೋ, ಇದೇನಿದು, ವಜ್ರಗಳನ್ನು ಇದ್ರ ಜೊತೆಲಿ ತಂದಿದ್ದೀರಾ, ಏನಿದು, ನಿಮ್ದಾ ಇದು ಅಥವಾ ಆ ವ್ಯಾಪಾರಿದ ಮರೆತು ಆತ ಇದ್ರ ಜೊತೆಲಿ ಗಂಡು ಕಟ್ಟು ಕೊಟ್ಬಿಟ್ಟಿದ್ದಾನ ಏನು ಅಂತ ನೋಡಿದಾಗ ಆ ವ್ಯಾಪಾರಿ ರಾಜ ಸಿಂಗ್ ಹೇಳ್ತಾನೆ, ಅಯ್ಯೋ ಹೌದು, ಇದು ಆ ಒಂಟೆಯ ಹಿಂದಿನ ಮಾಲೀಕಂದೇ, ಪಾಪ ಗೊತ್ತಿಲ್ಲದೆ ಈ ರೇಷ್ಮೆ ಬಟ್ಟೆ ಜೊತೆಲಿ ಗಂಟು ಕಟ್ಟಿ ಇಟ್ಟಿದ್ದ ಅನ್ಸುತ್ತೆ, ಮರೆತು ನನಗೆ ಒಂಟೆಯನ್ನು ವ್ಯಾಪಾರ ಮಾಡಿಬಿಟ್ಟಿದ್ದಾನೆ. ನೋಡು, ಈ ಒಂಟೆಯನ್ನು ಕೊಂಡ್ಕೊಂಡಿದ್ದೀನಿ, ಹೌದು, ಅದಕ್ಕೆ ಸೂಕ್ತವಾದ ಬೆಲೆಯನ್ನು ಕೊಟ್ಟಿದ್ದೀನಿ, ಹೌದು, ಆದರೆ ಈ ವಜ್ರ ಖಂಡಿತವಾಗಿಯೂ ನಂದಲ್ಲ, ಯಾಕಂದರೆ ಇದಕ್ಕೆ ನಾನು ಯಾವುದೇ ರೀತಿ ಬೆಲೆಯನ್ನು ಕೊಟ್ಟಿಲ್ಲ. ಆದ್ದರಿಂದ ನಾನು ಬೇಗ ಹೋಗ್ತೀನಿ ಸಂತೆಗೆ, ಆ ವ್ಯಾಪಾರಿ ಅಲ್ಲೇ ಇರುವಂಥ ಸಾಧ್ಯತೆಗಳಿವೆ, ಬೇಗ ಹೋಗಿ ಈ ವಜ್ರದ ಚೀಲ ಏನಿದೆ ಅದನ್ನು ಆತನಿಗೆ ಹಿಂದಿರುಗಿ ಕೊಟ್ಬಿಡ್ತೀನಿ ಅಂತ ಹೇಳಿ ಆತುರದಿಂದ ಎಲ್ಲವನ್ನು ಚೀಲವನ್ನೆಲ್ಲ ತಗೊಂಡು ಮತ್ತೆ ಓಡೋಡಿ ಸಂತೆ ಕಡೆ ಹೋಗ್ತಾನೆ. ಸಮಾಧಾನಕ್ಕೆ ಆ ವ್ಯಾಪಾರಿ ಅಲ್ಲೇ ಇರ್ತಾನೆ. ರಾಜ ಸಿಂಗ್ ಓಡೋಗಿ, ಸ್ವಾಮಿ, ನೀವು ಕೊಟ್ಟ ಒಂಟೆಯ ಬಗ್ಗೆ ನನಗೆ ತುಂಬ ಸಂತೃಪ್ತಿ ಇದೆ, ನಿಮ್ಮ ವ್ಯಾಪಾರದ ಬಗ್ಗೆನೂ ನನಗೆ ತುಂಬಾ ಖುಷಿ ಇದೆ, ಆದರೆ ನಿಮಗೊಂದು ವಿಷಯ ಗೊತ್ತಾ, ಆ ರೇಷ್ಮೆ ಬಟ್ಟೆ ಒಂದು ಹೊದಿಸಿದ್ರಲ್ಲ ಆ ಒಂಟೆಗೆ, ಅದ್ರ ಜೊತೆಯಲ್ಲಿ ಈ ಪುಟಾಣಿ ಸ್ಯಾಕ್ ಆಫ್ ಡೈಮಂಡ್ಸ್ ಅಂದರೆ ವಜ್ರಗಳ ಈ ಪುಟಾಣಿ ಚೀಲ ಅಥವಾ ಗಂಟು ಅದ್ರ ಜೊತೆಲೇ ಸಿಕ್ಕಾಕೊಂಡಿತ್ತು, ನನಗದು ಸಿಕ್ತು, ತಗೊಳ್ಳಿ, ಈ ವಜ್ರದ ಗಂಟು ನಿಮ್ಮದು ಅಂತ ಹೇಳ್ತಾನೆ. ಅದನ್ನು ನೋಡಿದ ಆ ವ್ಯಾಪಾರಿ ಎರಡು ಕ್ಷಣ ಆತನಿಗೆ ಆಶ್ಚರ್ಯ ಆಗೋಗುತ್ತೆ, ಅಯ್ಯೋ ಹೌದು, ಇದು ನಂದೇ, ಬಟ್ ಈಗಿನ ಕಾಲದಲ್ಲಿ ಈ ಥರ ಜನ ಇರ್ತಾರ, ಇಷ್ಟು ನಿಯತ್ತಿನಿಂದ ಅದನ್ನು ವಾಪಸ್ ತಗೊಂಡು ಬಂದು ಕೊಡ್ತಾ ಇದ್ದಾನೆ ಅಂತ ಹೇಳಿ ತುಂಬ ಭಾವುಕನಾಗ್ತಾನೆ. ಹಾಗೂ ರಾಜ ಸಿಂಗ್ನ ಸಾಕಷ್ಟು ಹೊಗಳ್ತಾನೆ. ರಾಜ ಸಿಂಗ್, ಸರಿ ಸ್ವಾಮಿ, ನಾನು ಇನ್ನು ಬರ್ತೀನಿ, ನನ್ನ ಕೆಲಸ ಮುಗೀತು, ತಗೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ ಇದನ್ನು ಅಂತ ಹೇಳಿ ಇನ್ನೇನು ಹಿಂದಿರುಗಿ ಹೋಗಬೇಕಾದ್ರೆ ಆ ವ್ಯಾಪಾರಿ, ಒಂದು ನಿಮಿಷ ಇರಪ್ಪ ರಾಜ ಸಿಂಗ್, ನಿನ್ನ ಥರ ನಿಯತ್ತು ನ್ಯಾಯ ಇದನ್ನೆಲ್ಲ ಫಾಲೋ ಮಾಡುವಂತಹ ಒಂದು ವ್ಯಾಪಾರಿಯನ್ನು ನಾನು ನೋಡೇ ಇಲ್ಲ, ಆದ್ದರಿಂದ ನೀವೊಂದು ಕೆಲಸ ಮಾಡು, ಒಂದು ಉಡುಗೊರೆಯಾಗಿ ಅಥವಾ ನನ್ನ ಪ್ರೀತಿಯ ಆಶೀರ್ವಾದದ ಥರ ಈ ಎರಡು ವಜ್ರಗಳನ್ನು ನೀನು ಇಟ್ಕೋ ಅಂತ ಹೇಳ್ತಾನೆ. ಆಗ ರಾಜ ಸಿಂಗ್, ಬೇಡ ಸ್ವಾಮಿ, ನಾನು ನಿಮಗೆ ಬೆಲೆ ಕೊಟ್ಟಿದ್ದು ಕೇವಲ ಒಂಟೆಗೆ, ಅದಕ್ಕೆ ಸೂಕ್ತವಾದ ವ್ಯಾಪಾರವನ್ನು ಮಾಡಿದ್ದೀನಿ, ಈ ವಜ್ರಕ್ಕೆ ನಾನು ಯಾವುದೇ ದುಡ್ಡು ಕೊಟ್ಟಿಲ್ಲ, ಆದ್ದರಿಂದ ನನಗೆ ಈ ವಜ್ರ ಬೇಡ ಅಂತ ಹೇಳ್ತಾನೆ. ಆಗ ಮತ್ತೆ ಆ ವ್ಯಾಪಾರಿ, ಇಲ್ಲಪ್ಪ ಹೌದು, ನೀನು ಇದಕ್ಕೆ ದುಡ್ಡು ಕೊಟ್ಟಿಲ್ಲ, ಬಟ್ ನಿಮ್ಮ ಪ್ರಾಮಾಣಿಕತೆ ನೋಡು, ಈಗಿನ ಕಾಲದಲ್ಲಿ ಎಲ್ಲಿರ್ತಾರೆ ಈ ಥರದ ಜನ, ಆದ್ದರಿಂದ ನೀನು ವಜ್ರ ಇಟ್ಕೊಪ್ಪ, ನಂಗೆ ಖುಷಿಯಾಗತ್ತೆ, ಒಂದು ರೀತಿ ಏನೋ ಆನಂದದಿಂದ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ರಾಜ ಸಿಂಗ್ ಉಗುಳಿನಾಗೆ ಬೀರ್ತಾ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಈ ಚೀಲದಿಂದ ಎರಡು ವಜ್ರಗಳನ್ನು ಮನೆ ಬಿಟ್ಟು ಹೊರಟೆ ನೋಡಿ,
ಇದು ನಂದಲ್ಲ, ಇದನ್ನ ಇದರ ನಿಜವಾದ ಸೂಕ್ತವಾದ ವ್ಯಾಪಾರಿಗೆ ಹಿಂದಿರುಗಿ ಕೊಟ್ಬಿಡ್ಬೇಕು ಅಂತ ಆಗ್ಲೇ ಎತ್ತಿಟ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ವ್ಯಾಪಾರಿ 2 ನಿಮಿಷ ಶಾಕ್ ಅಲ್ಲಿ ನಿಂತ್ಕೊಳ್ತಾನೆ. ಓ, 2 ವಜ್ರ ಆಲ್ರೆಡಿ ಎತ್ತಿಟ್ಕೊಂಡಿದ್ದಾನೆ ಅಂತೇಳಿ ಇಮಿಡಿಯೇಟ್ಲಿ ಆ ಚೀಲದಲ್ಲಿರೋ ವಜ್ರನೆಲ್ಲ ಕೈ ಹಾಕೊಂಡು ಒಂದೊಂದೇ ಎಣಿಸ್ತಾನೆ. 2 ಸರಿ 3 ಸರಿ ಎಣಿಸ್ತಾನೆ. ನೋಡಿದ್ರೆ ಲೆಕ್ಕ ಸರಿಯಾಗೇ ಇದೆ. ಆಗ ವ್ಯಾಪಾರಿ ಹೇಳ್ತಾನೆ ರಾಜಾ ಸಿಂಗ್, ಏನಪ್ಪ 2 ವಜ್ರ ಎತ್ತಿಟ್ಕೊಂಡೆ ಮನೆಯಲ್ಲಿ ಅಂತ ಹೇಳಿದೆ? ನೋಡಿದ್ರೆ ಲೆಕ್ಕ ಸರಿಯಾಗೇ ಇದೆ. ನಾನು 2 ಸತಿ 3 ಸತಿ ಎಣಿಸಿ ನೋಡ್ತಾ ಇದ್ದೀನಿ. ನಾನು ಎಷ್ಟು ವಜ್ರಗಳನ್ನು ಸೇವ್ ಮಾಡಿ ಇಟ್ಟಿದ್ನೋ ಅಥವಾ ಮರೆತು ಆ ಒಂಟೆಯ ಬಟ್ಟೆಯ ಜೊತೆ ಗಂಟು ಕಟ್ಟಿಟ್ಟಿದ್ನೋ ಅಷ್ಟೇ ವಜ್ರಗಳಿದೆ. ಇನ್ಫ್ಯಾಕ್ಟ್ ರಾಜಾ ಸಿಂಗ್, ನಾನು ಸುಮಾರು ವರ್ಷಗಳಿಂದ ಕಷ್ಟಕಾಲಕ್ಕಾಗತ್ತೆ ಅಂತೇಳಿ ಕಷ್ಟಪಟ್ಟು ದುಡಿದ ಆ ಸಂಪಾದನೆಯಲ್ಲಿ ಕೊಂಡ್ಕೊಂಡಂತಹ ವಜ್ರಗಳಿವು. ಅದನ್ನು ನಾನು ಸೇಫ್ ಆಗಿರಲಿ ಅಂತ ಅತ್ಯಂತ ಎತ್ತರವಾದ ಮುದ್ದಾದ ಒಂಟೆಯ ಬಟ್ಟೆಯಲ್ಲಿ ಗಂಟು ಕಟ್ಟಿದ್ದೆ. ವ್ಯಾಪಾರ ಮಾಡೋ ಬರದಲ್ಲಿ ನನಗೆ ಅದು ಮರ್ತೋಗಿತ್ತು. ಅಷ್ಟು ನಿಯತ್ತಲ್ಲಿ ನೀನು ತಂದುಕೊಟ್ಟೆ ಅಂತ ಖುಷಿಯಾಯಿತು. ಬಟ್ 2 ಎತ್ತಿಟ್ಕೊಂಡೆ ಅಂತ ಹೇಳಿದಾಗ ಲೆಕ್ಕ ನೋಡಿದ್ರೆ ಸರಿಯಾಗೇ ಇದೆಯಲ್ಲ, ಏನಿದು ಅಂತ ಕನ್ಫ್ಯೂಸ್ ಆಗ್ತಾನೆ. ಆಗ ರಾಜಾ ಸಿಂಗ್ ನಗ್ತಾ ಹೇಳ್ತಾನೆ, ಸ್ವಾಮಿ, ನಾನು ಹೇಳಿದ್ನಲ್ಲ 2 ವಜ್ರಗಳು, ಅದು ನಿಮ್ಮ ನಿಜವಾದ ವಜ್ರಗಳಿಗಿಂತ ಅತ್ಯಂತ ಅಮೂಲ್ಯವಾದದ್ದು ಅಂತ ಹೇಳ್ತಾನೆ. ಅದು ಇನ್ನೇನೂ ಅಲ್ಲ, ಒಂದು ಪ್ರಾಮಾಣಿಕತೆ, ಇನ್ನೊಂದು ಆತ್ಮಗೌರವ ಅಂತ ಹೇಳ್ತಾನೆ. ನಾನು ಪ್ರಾಮಾಣಿಕತೆ ಮತ್ತು ಆತ್ಮಗೌರವ ಅನ್ನೋ 2 ಅತ್ಯಂತ ಅಮೂಲ್ಯವಾದ ವಜ್ರಗಳನ್ನು ಈ ವಜ್ರದ ಚೀಲವನ್ನು ನಿಜವಾದ ಮಾಲೀಕನಿಗೆ ಹಿಂದಿರುಗಿ ಕೊಟ್ಬಿಡಬೇಕು ಅಂತ ನಿರ್ಧಾರ ಮಾಡಿದ್ನಲ್ಲ, ಆಗಲೇ ಅದು ನಂದಾಗೋಯ್ತು. ಆದ್ದರಿಂದ ನಿಮ್ಮ ನಿಜವಾದ ವಜ್ರಗಳಿಗಿಂತ ಹೆಚ್ಚು ಸಂಪತ್ತನ್ನು ನಾನಿವತ್ತು ಗಳಿಸಿದ್ದೀನಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ನಾನು ಹೋಗಿ ಬರ್ತೀನಿ ಅಂತ ರಾಜಾ ಸಿಂಗ್ ಮನೆ ಕೆಳಗೆ ಹೊರಟೇ ಬಿಡ್ತಾನೆ. ನೋಡಿದ್ರಲ್ಲ ವೀಕ್ಷಕರ, ಆತ್ಮಗೌರವ ಮತ್ತು ಪ್ರಾಮಾಣಿಕತೆ ಅನ್ನುವಂಥ 2 ಅಮೂಲ್ಯವಾದ ವಿಚಾರಗಳನ್ನು ನಾವು ಯಾವಾಗಲೂ ಬೇರೆಯವ್ರು ನಮಗೆ ಕೊಡಬೇಕು ಅಂತ ಅಪೇಕ್ಷೆ ಪಡ್ತೀವಿ. ನಾವೆಷ್ಟು ಮಟ್ಟಿಗೆ ಆತ್ಮಗೌರವದಿಂದ ಬದುಕ್ತಾ ಇದ್ದೀವಿ, ನಮ್ಮಲ್ಲಿ ಯಾರೂ ನೋಡದೇ ಇದ್ದಾಗ ಯಾವ ಥರ ಪ್ರಾಮಾಣಿಕತೆಯನ್ನು ನಾವು ಫಾಲೋ ಮಾಡ್ತೀವಿ ಅನ್ನೋ ಪ್ರಶ್ನೆಯನ್ನು ಯೂಶ್ವಲಿ ನಾವು ಕೇಳ್ಕೊಳ್ಳೋದೇ ಇಲ್ಲ. ನಮ್ಮ ಜೀವನ ಶೈಲಿಯಲ್ಲಿ, ಮಾತು, ಆಲೋಚನೆ, ಕ್ರಿಯೆಗಳಲ್ಲಿ ಎಷ್ಟು ಆತ್ಮಗೌರವದಿಂದ ಪ್ರಾಮಾಣಿಕತೆಯಿಂದ ಬದುಕ್ತಾ ಇದ್ದೀವಿ, ನಮ್ಮ ಜೀವನವನ್ನು ಇನ್ನೂ ಹೆಚ್ಚು ಪ್ರಗತಿಪರವಾಗಿ ಮಾಡೋದಕ್ಕೆ ಯಾವ ರೀತಿ ನನ್ನ ಜೊತೆ ನಾನೇ ಆನೆಸ್ಟ್ ಆಗಿದ್ದೀನಿ ಅನ್ನೋದು ಕೂಡ ನಾವು ಪಾಲಿಸಲೇಬೇಕಾಗಿರುವಂಥ 2 ಪ್ರಮುಖವಾದ ನೀತಿಗಳು. ಈ 2 ವಿಚಾರವನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಮುಂಬರುವ ದಿನಗಳಲ್ಲಿ ನಾವು ಎಲ್ಲರೂ ಮಾಡೋಣ. ಏನಂತೀರಾ? ಈ ಥರದೇ ವಿಶೇಷವಾದ ಕಥೆಯನ್ನು ಮತ್ತೆ ಶಾರದೆಯ ಜ್ಞಾನಸುದಿಯಲ್ಲಿ ನಿಮಗೋಸ್ಕರ ಹೊತ್ತು ತರ್ತೀನಿ. ಅಲ್ಲಿವರೆಗೂ ಆತ್ಮಕ್ಕೆ ಸಂಬಂಧಪಟ್ಟ ಗುಣಗಳನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಮಾಡಬೇಕಾಗಿರೋದು ಏನು ಗೊತ್ತಾನೆ? ಧ್ಯಾನ. ಮತ್ತೆ ಸಿಗ್ತೀನಿ. ಈ ಕತೆ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಆಪ್ತರಲ್ಲಿ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇನ್ನೂ ಹೆಚ್ಚು ಅಪ್ಡೇಟ್ಗಳನ್ನು ಪಡಿಬಹುದು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಈ ಥರದ ಹೆಚ್ಚು ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.